ಸರ್ ಸೆಲೆಕ್ಷನ್ ಪ್ರೋಸೆಸ್ ಹೇಳಿದರು, ಅದರಲ್ಲಿ ಒಂದೇ ಒಂದು ವಿಷಯ ಹೇಳಿಲ್ಲ, ಅದು ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಇಷ್ಟು ಇಂಟರ್ವ್ಯೂಗಳು, ಎಷ್ಟೊಂದು ಇಂಟರ್ವ್ಯೂಗಳೆಲ್ಲ ಕೊಟ್ವಿ, ಆದರೆ ಸರ್ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ಬರೇ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಬಂದೆ. ಒಂದೇ ಒಂದು ಪ್ರೋಸೆಸ್ ಹೇಳ್ಬಿಡ್ತೀನಿ ನಮ್ಮ ಇವ್ರ ಮಧ್ಯೆ ನಡೆದಿದ್ದು. ನಾನು ಮಧ್ಯಾಹ್ನ ಟೈಮು ಶೂಟಿಂಗ್ ಟೈಮಲ್ಲಿ ನಾನು ಸರ್ ಕನೆಕ್ಟ್ ಆಗ್ತೀವಿ, ಕನೆಕ್ಟ್ ಆಗ್ತಿದ್ದಂಗೆ ಫಸ್ಟು ಫೋನ್ ಕಾಲಲ್ಲಿ ಮಾತಾಡ್ತೀವಿ. ಫೋನ್ ಕಾಲಲ್ಲಿ ಮಾತಾಡ್ತಿದ್ದಂಗೆ ಒಂದು ವೀಕ್ ಆದಮೇಲೆ ಅವ್ರಿಗೇನೋ ಒಂದು ವೈಬ್ರೇಷನ್ ಹೊಡಿಯುತ್ತೆ, ಮತ್ತೆ ನನಗೆ ಕಾಲ್ ಮಾಡ್ತಾರೆ. ನನಗೇನೋ ಒಂದು ಋಣಾನುಬಂಧ ಎಳಿತಾ ಇದೆ, ನನಗೇನೋ ಒಂಥರ ಬ್ರದರ್ ಥರ ಫೀಲ್ ಆಗ್ತಾ ಇದೆ, ಬನ್ನಿ ಮಾತಾಡೋಣ ಅಂತೇಳಿ ಬಂದು ಮಾತಾಡ್ತೀವಿ. ಬಟ್ ನಾವು ಈಗಿನ ಟೈಮಲ್ಲಿ ನೋಡ್ಕೊಂಡ್ರೆ ಎಲ್ಲರೂ ಹೇಳೋದು ಬ್ರದರ್ ಥರ ಅಂತ ಹೇಳ್ತಾರೆ, ಕೆಲಸ ಆದಮೇಲೆ ಬಿಟ್ಬಿಡ್ತಾರೆ. ಬಟ್ ನನಗೆ ಒಂದು ಅನುಭವ ಆಗಿದ್ದು ಹೇಳ್ತೀನಿ. ಇದೆಲ್ಲ ಆಯಿತು, ಬಂದ್ವಿ, ವರ್ಕ್ ಮಾಡ್ತೀವಿ, ಒಂದು ನನ್ನ ಕೋಸ್ಟಾರ್ ಆಗಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಮಗ ಸೆಲೆಕ್ಟ್ ಆಗ್ತಾರೆ ಫಸ್ಟು ನನ್ನ ಕೋಸ್ಟಾರ್ ಆಗಿ. ಈಗ ಅಲಂಕಾರ ಬರೋದಕ್ಕಿಂತ ಮುಂಚೆ ಅವ್ರ ಹೆಸರು ಬೇಡ, ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಅವರು ಅವ್ರ ಮಗ ಸೆಲೆಕ್ಟ್ ಆಗ್ತಾರೆ. ಫೋಟೋಶೂಟ್ ಎಲ್ಲ ಆಗುತ್ತೆ, ಇದೆಲ್ಲ ಆದಮೇಲೆ ನಮ್ಮ ರಿಹರ್ಸಲು ಅದನ್ನೆಲ್ಲ ನೋಡಿಬಿಟ್ಟು ಅವ್ರಿಗೊಂದು ಇದು ಬರುತ್ತೆ, ಅಂದರೆ ಇವರು ನನ್ನ ಮಗನಿಗಿಂತ ಓವರ್ಟೇಕ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ನನ್ನ ಮಗ ಸಿನಿಮಾದಲ್ಲಿ ಕಾಣಿಸೋದಿಲ್ಲ ಅಂತೇಳಿ ಇವ್ರಿಗೆ ಸೈಡಿಗೆ ಕರೆದು ಮಾತಾಡ್ತಾರೆ. ನೀವು ಆರ್ಯನ ತೆಗೆದು ಬಿಡಿ, ಬೇಕು ನಾನು ಇನ್ನೊಬ್ಬ ಆರ್ಟಿಸ್ಟನ್ನು ಕೊಡ್ತೀನಿ, ಅವ್ರನ್ನ ಹಾಕೊಂಡ್ಬಿಡಿ ಅಂತ ಹೇಳ್ತಾರೆ. ಬಟ್ ಇವ್ರಿಗೆ ಗೊತ್ತಿತ್ತು ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಮನಿ ಇಲ್ಲ, ಏನಿಲ್ಲ, ಬಟ್ ಟ್ಯಾಲೆಂಟ್ ಇದೆ ಅಂತ ಮಾತ್ರ ಅವ್ರಿಗೆ ಗೊತ್ತಿತ್ತು ಸರ್ಗೆ ಮಾತಾಡಿದ್ರು. ಅವ್ರು ಹೇಳ್ತಾರೆ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಆರ್ಯನ ನಾನು ಯಾವುದೇ ಕಾರಣಕ್ಕೂ ನಾನು ತೆಗೆಯೋದಿಲ್ಲ, ಬೇಕಿದ್ರೆ ನೀವೇ ಎಕ್ಸಿಟ್ ಆಗಿಬಿಡಿ. ಫಸ್ಟು ಪ್ರೊಡ್ಯೂಸರಾಗಿ ಅವ್ರು ಬಂದಿರ್ತಾರೆ, ಪ್ರೊಡ್ಯೂಸರು ಇತ್ತು ಅವ್ರ ಮಗನ ಹೀರೋ ಮಾಡಬೇಕಂತೇಳಿ ನನ್ನ ಕೋಸ್ಟಾರಾಗಿ ತೊಗೊಂಡಿರ್ತಾರೆ. ಬಟ್ ಇವರು ಅಂಥ ದೊಡ್ಡ ಡಿಸಿಷನ್ ತಗೊಂತಾರೆ, ಅವಾಗಿಂದ ನಾನೇ ಪ್ರೊಡ್ಯೂಸರ್ ಆಗ್ತೀನಿ, ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಆರ್ಟಿಸ್ಟ್ಗಳನ್ನ ನಾನೇ ತೆರೆ ಮೇಲೆ ತೋರಿಸ್ಬೇಕು. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಅಷ್ಟು ರಿಸ್ಕ್ ತಗೊಳಕ್ಕೆ ಹೋಗಲ್ಲ, ಸುಮ್ಮನೆ ಬ್ರದರ್ ಥರ ಅಂತ ಹೇಳ್ತಾರೆ, ಕೆಲಸ ಆಗೋರು ಕೆಲಸ ಆದಮೇಲೆ ನೀನು ಯಾರೋ ನಾನು ಯಾರೋ ಅಂತ ಇದ್ಬಿಡ್ತಾರೆ ಈಗಿನ ಜನ್ರೇಷನ್ ನಾವು ನೋಡಿರೋ ಪ್ರಕಾರ. ಬಟ್ ನಾನು ಫಸ್ಟ್ಗೆ ಹಂಗೆ ಅಂದ್ಕೊಂಡೆ, ಇದು ಹೆಂಗೆ ಒಂದೇ ಸತಿ ಮಾತಾಡಿರೋದು, ಇವ್ರಿಗೆ ಬ್ರದರ್ ಥರ ಹೆಂಗೆ ಫೀಲ್ ಆಯಿತು, ಋಣಾನುಬಂಧ ಅಂತ ಹೇಳ್ತಾ ಇದ್ದಾರೆ, ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಟ್ ಇದೊಂದು ಇನ್ಸಿಡೆಂಟ್ ಆದಮೇಲೆ ನನಗೆ ಇಲ್ಲ ಇವರು ಪಕ್ಕ ನನ್ನ ಬ್ರದರ್ ಥರ ತಗೊಂಡಿದ್ದಾರೆ ಅಂತ ಅನ್ನಿಸ್ತು. ಬಟ್ ಇವತ್ತು ನಾನೇನು ಕೂತಿದ್ದೀನಿ, ಒಂದು ನನ್ನ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಎಲ್ಲ ಇವರೇ ಕೇರ್ ಮಾಡ್ತೀನಿ. ನಾನು ತುಂಬ ನಾರ್ಮಲ್ ಆಗಿರ್ತೀನಿ, ಸಿಂಪಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇವರು ಹಂಗಲ್ಲ, ಪ್ರತಿಯೊಂದು ಕೇರ್ ತಗೊಂತಾರೆ, ಇಲ್ಲ ಇಲ್ಲ ನೀನು ಡ್ರೆಸ್ ಇದೇ ಥರ ಹಾಕಬೇಕು, ಹೇರ್ ಸ್ಟೈಲ್ ನೀನು ಇದೇ ಥರ ಇರಬೇಕು, ನಾನು ಅದೇ ಥರ ನೋಡೋದಕ್ಕೆ ಇಷ್ಟಪಡ್ತೀನಿ, ನಿನ್ನ ಇವರಾಗಿ ಇದು ಮಾಡ್ತಾ ಇದ್ದೀನಿ, ಗಾಂಧಿನಗರದಲ್ಲಿ ನೀನು ಕಟೌಟ್ ನಿಲ್ಸೇ ನಿಲ್ಸ್ತೀನಿ ಅಂತ ಅವತ್ತು ಹೇಳಿದರು. ಬಟ್ ನಾನು ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಅದನ್ನು ಪ್ರೂವ್ ಮಾಡಿದರೆ. ಬಟ್ ಅದಕ್ಕೆ ನಾನು ಎಷ್ಟು ಚಿರಋಣಿ ಅಂತ ನನಗೆ ಹೇಳೋದಕ್ಕಾಗೋದಿಲ್ಲ, ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ. ಇನ್ನೊಂದು ಕೂಡ ನನ್ನ ಕನಸನ್ನು ನನಸು ಮಾಡಿದರು, ಅಂದರೆ ನಾನೊಂದು ಪಟ್ಟಿ ಮಾಡ್ಕೊಂಡಿದ್ದೆ, ಅಂದರೆ ಯಾರ್ಯಾರು ಲೆಜೆಂಡ್ರಿ ಇವ್ರ ಹತ್ರ ಎಲ್ಲ ವರ್ಕ್ ಮಾಡಬೇಕು ಅಂತೇಳಿ. ಅದರಲ್ಲಿ ವಿಮನೋಹರ್ ಸರ್ ಕೂಡ ಒಬ್ಬರು, ಅವ್ರ ಜೊತೆ ನಮ್ಮ ಮೂವಿಗೆ ಮ್ಯೂಸಿಕ್ ಇರಬೇಕನ್ನೋದು, ಅಂದರೆ ಅವ್ರು ರಿಟೈರ್ಡ್ ಆಗೋದು ಒಳಗಡೆ ನಮಗೆ ಸಿಗ್ತಾರೆ ಅವರು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊತಾ ಇದ್ದೆ. ಬಟ್ ಅದು ಕೂಡ ಈ ಸರ್ ಕಡೆಯಿಂದ ನನಸಾಯಿತು. ಇಲ್ಲ ಇಲ್ಲ, ಅಂದ್ರೆ ನಾವಿನ್ನು ಬಡ್ಡಿಂಗ್ಸ್ ಅಲ್ವಾ, ಈಗ ತಾನೇ ಹೆಜ್ಜೆ ಇಡ್ತಿರ್ತೀವಿ, ನಾವು ಸ್ಟ್ಯಾಂಡ್ ಅಪ್ ಆಗಿ ಅವರಿಂದ ಮ್ಯೂಸಿಕ್ ತಗೊಳೋಷ್ಟೊತ್ತಿಗೆ ಅವರೆಲ್ಲ ರಿಟೈರ್ಡ್ ಆಗ್ಬಿಡ್ತಾರ ಅಂತ ನನಗೆ ಆ ಭಯ ಇತ್ತು, ಯಾಕಂದ್ರೆ ಹೊಸಬ್ರಿಗೆ ಬೇಗ ಬೇಗ ಚಾನ್ಸಸ್ ಸಿಗೋದಿಲ್ಲ. ಅಲ್ಲ, ನನಗೆ ಆ ಭಯ ಇತ್ತು, ಯಾಕಂದ್ರೆ ನ್ಯೂ ಕಮರ್ಸ್ಗೆ ಬೇಗ ಸ್ಟೇಜ್ ಸಿಗಲ್ಲ, ಏನಂದ್ರೆ 5-10 ವರ್ಷ ಟೈಮ್ ತಗೊಳುತ್ತೆ. ಈ 5-10 ವರ್ಷ ಟೈಮ್ ತಗೊಂಡು ನಾವು ಒಂದು ಲೆವೆಲ್ಗೆ ಬಂದು ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರಿಂದ ನಾವು ಮ್ಯೂಸಿಕ್ ತಗೊಳೋ ಅಷ್ಟೊತ್ತಿಗೆ ಸರ್ರು ಆಮೇಲೆ ರಿಟೈರ್ಡ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಅದೊಂದು ಭಯ ಇತ್ತು. ಬಟ್ ಇಲ್ಲ ಸರ್, ನಮ್ಮ ವಯಸ್ಸಾಗಿರುತ್ತೆ. ಅದೇ ಸರ್, ಅದನ್ನೇ ನಾನು ಹೇಳಿದೆ, ಆ ಭಯ ಇತ್ತು ನನ್ನಲ್ಲಿ ಅಂತೇಳಿ. ಅದು ಬೇಗ ಸಂತೋಷರಿಂದ ಇದಾಯಿತು ನನಗೆ, ಅವರ ಮ್ಯೂಸಿಕ್ ನಮ್ಮ ಮೂವಿಗೆ ಸಿಕ್ತು. ಅದು ಕೂಡ ಅಂದರೆ ನಾವೀಗ ಹೋಗ್ತಾ ಇದ್ದೀವಲ್ಲ ಎಲ್ಲೆಲ್ಲಿ, ನಾವು ಶಿವಮೊಗ್ಗ ಹೋದ್ವಿ, ಹುಬ್ಳಿ ಹೋದ್ವಿ, ಬೆಳಗಾಂ ಹೋದ್ವಿ, ಎಲ್ಲ ಕಡೆ ಟ್ರೈಲರ್ ಸಾಂಗ್ ಎಲ್ಲ ನೋಡಿ ತುಂಬ ಇಷ್ಟಪಡ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಾವೆಲ್ಲ ಸಿನಿಮಾ ಬಗ್ಗೆ ಏನು ಮಾತಾಡ್ತಿದ್ವಿ ಅದನ್ನೆಲ್ಲ ಕೇಳಿ ಎಲ್ಲರೂ ಟ್ರೈಲರ್ ನೋಡಿದ್ರು, ಟ್ರೈಲರ್ ನೋಡಿ ಮಾತ್ರ ತುಂಬ ಇಷ್ಟಪಟ್ಟರು, ಸಾಂಗ್ಸ್ಗಳು ಕೂಡ ತುಂಬ ಇಷ್ಟಪಟ್ಟರು. ಹಾಗಾಗಿ ನಮಗೆಲ್ಲ ಹೋಪ್ ಇದೆ, ಮೂವಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹೋಗುತ್ತೆ, ಲಾಸ್ಟ್ ಆಡಿಯನ್ಸ್ ಕೈಯಲ್ಲಿದೆ. ಹಾಗಾಗಿ ಇದೇ ಫೆಬ್ರವರಿ 24-25 ಅಂದರೆ 2-3 ಡೇಸ್ ಇದೆ, ರಿಲೀಸ್ ಆಗ್ತಾ ಇದೆ. ಆದಷ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ನಮ್ಮದು ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ನಾವು ಹೊಸದಾಗಿ ಏನು ಕೇಳ್ಬೋದು ಅಂದರೆ ಇಷ್ಟನ್ನ ಕೇಳ್ಬೋದು ಅಷ್ಟೇ. ಅಂದರೆ ಒಬ್ಬ ಪ್ರತಿಭೆ ಬೆಳಿಬೇಕು ಅಂತಂದರೆ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ಮಾತ್ರ ಆ ಪ್ರತಿಭೆ ಬೆಳೆಯುತ್ತೆ, ಯಾವಾಗ ಅವಕಾಶ ಸಿಗೋದಿಲ್ಲ ಆ ಪ್ರತಿಭೆ ಅಲ್ಲೇ ಸಾಯುತ್ತೆ. ಯಾಕಂದರೆ ನಮಗೆ ಈಗಿನ ಜನ್ರೇಷನ್ ಜಾಸ್ತಿ ಅವಕಾಶಗಳು ಇರೋದಿಲ್ಲ, ಸಿಗದೆ ಒಂದೊಂದು ಅವಕಾಶಗಳು, ಅದರಲ್ಲೇ ನಮಗೆ ಗುರುತಿಸ್ಬೇಕು ಆಡಿಯನ್ಸು. ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ, ನೀವು ಬಂದು ಮೂವಿ ನೋಡಿದರೆ ಗೊತ್ತಾಗುತ್ತೆ ನಾವೇನು ಮಾಡಿದ್ದೀವಿ ಅಂತೇಳಿ.
ಇಷ್ಟು ಮಾತ್ರ ಹೇಳ್ತೀನಿ. ಆದಷ್ಟು ಹೊಸ ಪ್ರತಿಭೆಗಳನ್ನ ಬೆಳೆಸಿ, ನ್ಯೂ ಟ್ಯಾಲೆಂಟ್ನ ಬೆಳೆಸಿ ಅಂತ ಕೇಳ್ಕೊತೀನಿ.